ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ಒಂದು ಸ್ಯಾರಿ ಇದೆ ಒಂದು ಟ್ಯಾಟಿಂಗ್ ಲೇಸ್ ವರ್ಕನ್ನು ತೋರಿಸೋಣ ಅಂತ ಈ ವಿಡಿಯೋದಲ್ಲಿ ಇದು ಆಲ್ರೆಡಿ ಅಪ್ಡೇಟ್ ಮಾಡಿದ್ದೆ ವಿಡಿಯೋ ಬಟ್ ಅದು ಸ್ಯಾರಿಗೆ ತೋರಿಸಿರಲಿಲ್ಲ ನಾನು ಸುಮ್ಮನೆ ಡೆಮೋ ತೋರಿಸಿದ್ದೆ ಒಂದು ಸ್ವಲ್ಪ ಈಗ ಅದು ಸ್ಯಾರಿಗೆ ತೋರಿಸ್ತಿದ್ದೀನಿ ನೋಡಿ ಫೋರ್ ಪೆಟಲ್ಸು ಲೇಸ್ ವರ್ಕು ಆಫ್ ಆ್ಯಂಡ್ ಆಫ್ ಅಂದರೆ ಟೂ ಕಲರ್ಸಲ್ಲಿ ಈ ಥರ ಆಫ್ ಆ್ಯಂಡ್ ಆಫು ಹಾಕ್ತಾ ಇರೋದು ತುಂಬ ಚೆನ್ನಾಗಿದೆ ಈ ಕಲರ್ ಕಾಂಬಿನೇಷನ್ ಸ್ಯಾರಿದು ನೋಡಿ ಇದು ಲೇಸ್ ಹಾಕ್ದಾಗ ಇದೆಲ್ಲ ಈ ಥರ ಸುತ್ಕೊಂಡಿರುತ್ತೆ ನಾವು ಸ್ಟಿಚ್ ಮಾಡಬೇಕಾರೆ ಇದನ್ನು ನೀಟಾಗಿ ಈ ಥರ ಸ್ಟ್ರೈಟಾಗಿ ನಾವು ಯಾವುದು ಮೇಲ್ಭಾಗಕ್ಕೆ ಬರಬೇಕು ಈ ಸ್ಯಾರೀಲಿ ಸ್ಯಾರಿ ಬಾಡಿ ಫುಲ್ಲು ಮೆಹೆಂದಿ ಗ್ರೀನ್ ಇದೆ ಪಲ್ಲು ಮತ್ತು ಬ್ಲೌಸು ಈ ಥರ ಮೆಜಂತ ಪಿಂಕ್ ಇದೆ ಸೊ ಹಾಗಾಗಿ ಇದನ್ನು ನಾನೀಗ ಈ ಮೆಹಂದಿ ಗ್ರೀನ್ನ ಪಲ್ಲುಗೆ ಅಟ್ಯಾಚ್ ಮಾಡಿ ಹಾ ಸ್ಟಿಚ್ ಮಾಡ್ತೀನಿ ಇಲ್ಲಿಗೆ ಬೀಡನ್ನು ಹಾಕಿಬಿಟ್ಟು ಸೊ ಹಾಗಾಗಿ ಇಲ್ಲಿ ಬೀಡನ್ನು ಬಿಟ್ಟಿಲ್ಲ ನೋಡಿ ಕೆಳಭಾಗಕ್ಕೆ ಬೀಡನ್ನು ಹಾಕಿದ್ದೀನಿ ಇದನ್ನು ನಾನು ಎರಡೂ ಸೈಡು ಉಲ್ಟಾ ಮತ್ತು ಸೀದಾ ಹಾಕಬೇಕು ನೋಡಿ ಇದು ಮೆಹಂದಿ ಗ್ರೀನ್ ಹಾಕ್ಬೇಕಾದ್ರೆ ಈ ಥರ ಹಾಕಬೇಕು ಅದು ಸ್ಟ್ರೈಟಾಗಿ ಬರುತ್ತೆ ಇದನ್ನು ಹಾಕ್ಬೇಕಾರೆ ಈ ಥರ ಹೀಗೆ ಉಲ್ಟಾ ಮಾಡ್ಕೊಂಡು ಹೋಗ್ಬೇಕು ಆವಾಗ ಈ ಥರ ಇದು ಫ್ರಂಟು ಕೆಳಭಾಗಕ್ಕೆ ಹೋಗುತ್ತೆ ಸೊ ಹಾಗಾಗಿ ಒಂದು ಮೇಲ್ಮುಖ ಬರುತ್ತೆ ಒಂದು ಈ ಬ್ಯಾಕ್ ಸೈಡು ಬರುತ್ತೆ ನಮಗೆ ನೋಡಿ ಇದು ಹಾಗೆ ಬರೋದು ಇದು ಡಿಸೈನು ಸೊ ಈ ಬ್ಯಾಕ್ ಬ್ಯಾಕ್ ಸೈಡು ನಮಗೆ ಪಿಂಕ್ ಬರುತ್ತಲ್ವ ಅದನ್ನು ಸ್ವಲ್ಪ ನಾವು ಈ ಥರ ಸ್ವಲ್ಪ ಫಿನಿಶಿಂಗ ನೀಟಾಗಿ ಹಿಂಗ ಮಾಡ್ಕೋಬೇಕು ಈ ಥರ ಬೆರಳಲ್ಲಿ ನೋಡಿ ಈ ಸೈಡ್ ಚೆನ್ನಾಗಿರುತ್ತೆ ಪಿಂಕು ಬಟ್ ಈ ಸೈಡ್ ಚೆನ್ನಾಗಿರೋಲ್ಲ ಬಟ್ ಹೀಗೆ ಸ್ಟಿಚ್ ಮಾಡಬೇಕಲ್ವ ನಾವು ಸ್ಯಾರಿಗೆ ಸೊ ಹಾಗಾಗಿ ನಾವು ಈ ಸ್ಟಿಚ್ ಮಾಡಬೇಕಾರೆ ಸ್ವಲ್ಪ ಸ್ಟಿಚ್ ಮಾಡಿದ್ದಾದಮೇಲೆ ನಾವು ಈ ಥರ ಸ್ವಲ್ಪ ಬೆರಳಲ್ಲಿ ಎಲ್ಲನ ಸ್ವಲ್ಪ ಅದನ್ನು ನೀಟಾಗಿ ಫಿನಿಷಿಂಗ್ ಮಾಡ್ಕೋಬೇಕು ಅಂದರೆ ಏನಿಲ್ಲ ಬ್ಯಾಕ್ ಸೈಡು ಈ ಥರ ಮೇಲ್ಭಾಗ ಬಂದಿರುತ್ತೆ ಸ್ವಲ್ಪ ಎಲ್ಲ ಅದನ್ನು ಈ ಥರ ಇನ್ಸೈಡ್ ಬೆರಳಲ್ಲಿ ಎರಡೂ ಲೇಸ್ಗಳನ್ನ ಇಟ್ಕೊಂಡು ಈ ಥರ ಪ್ರೆಸ್ ಮಾಡ್ಕೋಬೇಕು ಆವಾಗ ಮೇಲ್ಭಾಗ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ನೋಡಿ ಇವಾಗ ಹೇಗೆ ಹಾಕೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಆಲ್ಮೋಸ್ಟು ಕಂಪ್ಲೀಟ್ ಆಗಿದೆ ಸ್ಯಾರಿಗೆ ಇನ್ನೊಂದು ನಾಲ್ಕು ಫ್ಲವರ್ ಹಾಕಬೇಕು ನೋಡಿ ಈ ಥರ ಲೇಸನ್ನು ಹಾಕ್ಕೊಂಡು ನಾವು ಇದನ್ನು ಸ್ಯಾರಿಗೆ ಸ್ಟಿಚ್ ಮಾಡಬೇಕು ಪ್ಯಾಟಿಂಗಲ್ಲಿ ಸೊ ಟೈಮ್ ತೊಗೊಳ್ಳುತ್ತೆ ಹೊಸ್ದಾಗಿ ಕಲಿಯೋರಿಗೆ ತುಂಬ ಟೈಮ್ ತೊಗೊಳ್ಳುತ್ತೆ ಇದು ಸ್ಟಾರ್ಟಿಂಗಲ್ಲೇ ನಾವು ಎರಡೂ ಥ್ರೆಡ್ಡನ್ನು ಕಟ್ ಗಂಟು ಹಾಕ್ಕೊಂಡು ಸೊ ಎರಡೂ ಆಫ್ ಆ್ಯಂಡ್ ಆಫೇ ಹಾಕಬೇಕು ಸ್ಟಾರ್ಟಿಂಗ್ ಫೆಟಲ್ಸ್ ನೋಡಿ ಇದು ಒಂದು ಫ್ಲವರ್ ಕಂಪ್ಲೀಟ್ ಆಗಿದೆ ಇವಾಗ ಇನ್ನೊಂದು ಫ್ಲವರ್ ಸ್ಟಾರ್ಟ್ ಮಾಡಬೇಕು ಅದು ಸ್ಟಾರ್ಟಿಂಗಲ್ಲೇ ನಾವು ಟೂ ಕಲರ್ಸಲ್ಲಿ ಹಾಕಬೇಕು ನೋಡಿ ಇದಕ್ಕೆ ಎರಡು ಶಟಲ್ ಕಂಪಲ್ಸರಿ ಬೇಕು ನಾನು ಎರಡು ಶ ಥ್ರೆಡ್ಡನ್ನು ಎರಡು ಶೆಟಲ್ಗೆ ಈ ಥರ ಹೇರ್ಸ್ ಇಟ್ಕೊಂಡಿನಿ ಬೀಡನ್ನು ನಾವು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ನಾನು ಒಂದು ಗ್ರೀನ್ ಕಲರ್ ಬೀಡ್ ಗ್ರೀನ್ ಕಲರ್ಗೆ ಸೈಡು ಬೀಡ್ ಹಾಕ್ಬೇಕಾರೆ ಹಾಗೆ ಸೂಜಿ ದರದಲ್ಲಿ ಹೊಲಿತೀವಲ್ಲ ಸ್ಯಾರಿಗೆ ಆವಾಗ ಬೀಡನ್ನು ಆ್ಯಡ್ ಮಾಡ್ಕೊತೀನಿ ಸೊ ಇಲ್ಲಿ ಮಾತ್ರನ ನಾನು ಕ್ರೋಶದಲ್ಲಿ ಬೀಡನ್ನು ಸೇರಿಸ್ಕೊಂಡಿದ್ದೀನಿ ಎಕ್ಸ್ಟ್ರಾ ಇದು ಥ್ರೆಡ್ಗೇನು ಹೇರಿಸ್ಕೊಂಡಿಲ್ಲ ಇದಕ್ಕೆ ಓನ್ಲಿ ಥ್ರೆಡ್ಡನ್ನು ಸುತ್ತಕೊಂಡು ನಾನಿಲ್ಲಿ ಈ ಪ್ಲೇಸ್ ಈ ಬೀಡಿನ ಪ್ಲೇಸ್ ಬಂದಾಗ ನಾನು ಇದು ಬಂದ ಆ ಸಿಚುವೇಶನ್ ಬಂದಾಗ ನಾನು ಬೀಡನ್ನು ಕ್ರೋಶದಲ್ಲೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಇದು ಸ್ಟಾರ್ಟಿಂಗ್ ಅಂದ್ಕೊಳ್ಳಿ ಈಗ ನಾನು ಹಾಕೋ ಪೆಟಲ್ಸೇ ಸ್ಟಾರ್ಟಿಂಗು ನೋಡಿ ಇದು ಸ್ಟಾರ್ಟಿಂಗು ಸ್ಟಾರ್ಟಿಂಗ್ ಪೆಟಲ್ ಹಾಕಿರೋದು ಇವಾಗ ಇಲ್ಲಿ ನಾನು ನಿಮಗೆ ತೋರಿಸ್ತಿರೋದು ಶಾ ಸ್ಟಾರ್ಟಿಂಗ್ ಪೆಟಲ್ ಅಂದ್ಕೊಡಿ ಈ ಸ್ಟಾರ್ಟಿಂಗ್ ಪೆಟಲು ನಾನು ಈ ಗ್ರೀನ್ ಕಲರ್ ಥ್ರೆಡ್ಡನ್ನೇ ನಾನು ಬೆರಳಿಗೆ ಸುತ್ಕೊತೀನಿ ಬೆರಳಿಗೆ ಸುತ್ತಕೊಂಡು ನಾರ್ಮಲಾಗೆ ನಾನಿಲ್ಲಿ ಇಲ್ಲಿ ಒಂದೊಂದು ಪೆಟಲ್ಸ್ಗೆ ನಾನು ಏಯ್ಟ್ ಡಬಲ್ ನಾಟ್ ಏಯ್ಟ್ ಡಬಲ್ ನಾಟ್ ಹಾಕಿದ್ದೀನಿ ಸಾರಿ ಇಲ್ಲಿ ಏನಾಗಿದೆ ಅಂದರೆ ಈ ಮೆಹಂದಿ ಗ್ರೀನ್ ಥ್ರೆಡ್ ಸ್ವಲ್ಪ ತಿನ್ನಾಗಿದೆ ಸೊ ಹಾಗಾಗಿ ಇದನ್ನು ನಾನು ಏಯ್ಟ್ ಡಬಲ್ ನಾಟ್ ಹಾಕ್ತಿದ್ದೀನಿ ಇದು ಸ್ವಲ್ಪ ದಪ್ಪ ಇದೆ ಥ್ರೆಡ್ಡು ಮೆಜಂತ ಪಿಂಕು ಸೊ ಇದನ್ನು ನಾನು ಸೆವೆನ್ ಡಬಲ್ ನಾಟ್ಸ್ ಹಾಕ್ತೀನಿ ಆವಾಗ ಅದು ಈಕ್ವಲ್ ಆಗಿ ಪೆಟಲ್ಸ್ ಬರುತ್ತೆ ನಾನು ಇದನ್ನು ಹೆಂಟ್ ಹಾಕಿದ್ರೆ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ ಈ ಪೆಟಲ್ಸ್ ಏಕೆಂದರೆ ಥ್ರೆಡ್ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ನೀವೇ ನೋಡಿ ಇದು ತುಂಬ ತಿನ್ನಾಗಿದೆ ಥ್ರೆಡ್ಡು ಮತ್ತು ಸ್ವಲ್ಪ ಗಟ್ಟಿ ಇದೆ ಥ್ರೆಡ್ಡು ಇದು ಸ್ವಲ್ಪ ದಪ್ಪ ಇದೆ ಸ್ವಲ್ಪ ಥ್ರೆಡ್ಡು ನಾವು ನಾಟನ್ನು ಹಾಕಿದ್ರೆ ಈ ಎಂಟು ಡಬಲ್ ನಾಟ್ ಹಾಕಿದ್ರೆ ಇದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಈ ಈ ಸೈಡು ಸೊ ಹಾಗಾಗಿ ಈ ಥ್ರೆಡ್ ಮೇಲೆ ಡಿಪೆಂಡಾದಾಗ ನೀವು ಈ ಥರ ಯಾವುದು ಥ್ರೆಡ್ಡು ತಿನ್ನಾಗಿರುತ್ತೋ ಅದನ್ನು ಒಂದು ನಾಟ್ ಕಮ್ಮಿ ಹಾಕೊಳ್ಳಿ ಯಾವ ಥ್ರೆಡ್ಡು ಸ್ವಲ್ಪ ದಪ್ಪ ಇರುತ್ತೋ ಅದನ್ನು ಒಂದು ನಾಟು ಕಡಿಮೆ ಹಾಕ್ಕೊಳ್ಳಿ ತಿನ್ನಾಗಿರೋದನ್ನ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಈ ಥರ ನೀವು ಆಟರ್ನೇಟ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಈಗ ಮೆಹಂದಿ ಗ್ರೀನ ಏಯ್ಟ್ ಡಬಲ್ ನಾಟ್ಸ್ ಹಾಕ್ತೀನಿ ನೋಡಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇದು ಏಟು ಡಬಲ್ ನಾಟ್ಸ್ ಆಯಿತು ಎಂಟು ಡಬಲ್ ನಾಟ್ಸ್ ಆಯಿತು ಇದು ಒಂದು ಒಂದು ಆಫ್ ಆಫಲ್ಲಿ ಕಾಲು ಭಾಗ ಆಗಿದೆ ಎಂಟು ಡಬಲ್ ನಾಟ್ ಈಗ ಇಲ್ಲಿ ನಾನು ಒಂದು ಲೂಪನ್ನು ಬಿಡಬೇಕು ಈ ಥರ ಲೂಪನ್ನು ಬಿಟ್ಟು ಮತ್ತೆ ಇನ್ನು ಎಂಟು ಡಬಲ್ ನಾಟನ್ನು ಹಾಕಬೇಕು ಸೇಮ್ ಸಿಕ್ಸ್ ಆಗಿದೆ ಸೆವೆನ್ ಏಟ್ ಏಯ್ಟ್ ಡಬಲ್ ಅಂತ ಆಯಿತು ನೋಡಿ ಇವಾಗ ನಾವು ನಾನು ನೀವು ಇದು ಹೀಗೆ ಹೀಗೆ ಇದ್ದರೂ ಹೀಗೆ ಬೆರಳಲ್ಲಿ ಸುತ್ತಕೊಂಡು ನಾವು ಇಲ್ಲಿ ಕಂಟಿನ್ಯೂ ಮಾಡ್ಕೋಬೋದು ಇದನ್ನು ಯಾವುದನ್ನು ಮೆಜಂತ ಪಿಂಕನ್ನು ಬಟ್ ಈ ಸೈಡಿಂದ ನಾವು ಹಾಕಬೇಕಾದ್ರೆ ಸ್ವಲ್ಪ ಈ ಶೆಟಲನ್ನು ಈಗ ಇನ್ ಸೈಡ್ ಮಾಡಬೇಕಾದ್ರೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಸೊ ಹಾಗಾಗಿ ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ನೋಡಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಈ ಬೆರಳಿಗೆ ದಾರ ಸುತ್ಕೊಂಡಿದ್ದೀನಲ್ಲ ಪರ್ಪಲ್ ಅಲ್ಲ ಮೆಹಂದಿ ಗ್ರೀನ ಅದನ್ನು ರಿಮೂವ್ ಮಾಡಿಬಿಟ್ಟು ಹೀಗೆ ಸುತ್ಕೋಬೇಕು ನೋಡಿ ಹೀಗೆ ಸುತ್ಕೊಂಡಿದ್ನಲ್ವ ಈಗ ಇದನ್ನು ಈ ಸೈಡ್ ಹೀಗೆ ಉಲ್ಟಾ ಮಾಡ್ಕೋಬೇಕು ಉಲ್ಟಾ ಮಾಡಿಕೊಂಡು ಹೀಗೆ ಇದು ಇವಾಗ ಪಿಂಕ್ ಆಗ್ತಾ ಇದೀನಲ್ಲ ಸೊ ಪಿಂಕನ್ನು ಮೇಲ್ಭಾಗಕ್ಕೆ ಇಟ್ಕೋಬೇಕು ನಾವು ಅವಾಗಲೇ ಮೆಹೆಂದಿ ಪಿಂಕ್ ಮೆಹಂದಿ ಗ್ರೀನನ್ನು ಮೇಲ್ಭಾಗ ಇಟ್ಕೊಂಡಿದ್ವಿ ಅದೇ ಥ್ರೆಡ್ಡನ್ನು ಉಲ್ಟಾ ಸುತ್ಕೋಬೇಕು ಆವಾಗ ಇದು ಹಾಕಿರೋದು ಆಲ್ರೆಡಿ ಹಾಕಿದ್ದೀನಲ್ವ ಈಗ ಮೆಹೆಂದಿ ಗ್ರೀನು ಕೆಳಭಾಗಕ್ಕೆ ಬರುತ್ತೆ ಈ ಪ್ಲೈನ್ ಇರೋದು ಮೇಲ್ಭಾಗಕ್ಕೆ ಬರುತ್ತೆ ಈಗ ಮೇಲ್ಭಾಗಕ್ಕೆ ನಾವು ಈಸಿಯಾಗಿ ಮೆಜಂತ ಪಿಂಕನ್ನು ಹಾಕ್ಬೋದು ನೋಡಿ ಈ ಮೆಜಂತ ಪಿಂಕ್ ಹಾಕ್ಬೇಕಾದ್ರೆ ಈ ಥ್ರೆಡ್ಡನ್ನು ಶಟಲ್ ತೊಗೋಬೇಕು ಬಟ್ ಇಲ್ಲಿ ನಾನು ಗ್ರೀನ್ ಹಾಕ್ಬೇಕಾರೆ ಈ ಥ್ರೆಡ್ಡನ್ನು ಹೇಳಿದೆ ಇದು ನಾಟಾಗಿ ಬರುತ್ತೆ ನಮಗೆ ಬಟ್ ಇಲ್ಲಿ ನಮಗೆ ಪಿಂಕ್ ಬೇಕು ನಾಟು ಸೊ ಹಾಗಾಗಿ ನಾಟ್ ಹೇಗೆ ಅಂದರೆ ನೋಡಿ ನಾರ್ಮಲಾಗೆ ಗ್ರೀನ್ ಒಳಗಡೆ ನಾವು ಶೆಟಲನ್ನು ಇನ್ಸರ್ಟ್ ಮಾಡಬೇಕು ಗ್ರೀನ್ ಥ್ರೆಡ್ಡನ್ನು ಎಳಿಬಾರ್ದು ಇದು ನಮಗೆ ಇವಾಗ ಬ್ಯಾಕ್ ಬೋನ್ ಥರ ಇದು ನಮಗೆ ಈ ಥ್ರೆಡ್ಡು ನಮಗೆ ಈ ಪಿಂಕ್ ಲೈನ್ಗೆ ಬ್ಯಾಕ್ ಬೋನ್ ಥರ ಬರುತ್ತೆ ಇನ್ಸೈಡ್ ಇರುತ್ತದು ನೋಡಿ ಕೆಳಭಾಗ ಒಂದು ಸರಿ ಮೇಲ್ಭಾಗ ಒಂದು ಸರಿ ನಮಗೆ ಈ ಪಿಂಕೆ ಥ್ರೆಡ್ಡು ನಾಟಾಗಿ ಬರೋದ್ರಿಂದ ಎಳಿಬಾರ್ದು ಸೊ ಹಾಗೆ ಇರುತ್ತದು ಇದನ್ನೇ ನಾವು ನಾಟಾಗಿ ಕ್ರಿಯೇಟ್ ಮಾಡಬೇಕು ಹೀಗೆ ಕಾಣಿಸ್ತಿದೆಯಲ್ವಾ ಹೀಗಾದರೂ ಇಟ್ಕೋಬೋದು ಹೀಗಾದರೂ ಇಟ್ಕೋಬೋದು ನಿಮ್ಗೆ ಕನ್ಫ್ಯೂಸ್ ಆಗಂಗಿದ್ರೆ ಹೀಗೆ ಇಟ್ಕೊಂಡು ಈಗ ಕೆಳಭಾಗದಿಂದ ನಾಟ್ ಮೇಲ್ಭಾಗದಿಂದ ಒಂದು ಸಾರಿ ಎಳಿಬಾರ್ದು ಗ್ರೀನನ್ನು ಎಳಿಬಾರ್ದು ಗ್ರೀನ್ ಥ್ರೆಡ್ ಹಾಗೆ ಇರಬೇಕದು ಅದು ಇನ್ಸೈಡ್ ಮಾತ್ರ ಅದು ಅದು ಇದಕ್ಕೆ ಪಿಂಕಿಗೆ ನಾವು ಬ್ಯಾಕ್ ಸೈಡು ಒಳಗಡೆ ಇನ್ಸರ್ಟ್ ಮಾಡ್ಕೋಬೇಕಲ್ಲ ಆ ಥ್ರೆಡ್ ಅದು ಸೊ ಹಾಗಾಗಿ ಅದು ಹಾಗೇ ಇರುತ್ತೆ ಪಿಂಕ್ ಥ್ರೆಡ್ಡಿಂದ ನಮಗೆ ನಾಟ್ ಕ್ರಿಯೇಟ್ ಆಗಬೇಕು ಕೌಂಟ್ ಮಾಡ್ಕೊಳ್ಳಿ ಮೂರು ಸೆವೆನ್ ಆಗಿದೆ ಏಟ್ ಏಟ್ ಆಯಿತು ಈಗ ನಾನು ಒಂದು ಲೂಪನ್ನು ಬಿಟ್ಕೊತಿದ್ದೀನಿ ಲೂಪನ್ನು ಸೇಮ್ ನಾವು ಇಲ್ಲಿ ಗ್ರೀನ್ ಥ್ರೆಡ್ ಅನ್ನ ಎಳಿದ್ರೆ ನೋಡಿ ಈ ಥರ ಎಳಿಬಾರ್ದು ಗ್ರೀನ್ ಥ್ರೆಡ್ ಹೇಳಿದ್ರೆ ಆವಾಗ ಗ್ರೀನು ಫೋಲ್ಡ್ ಆಗುತ್ತೆ ಥ್ರೆಡ್ಡು ಆವಾಗ ಬೆಂಡ್ ಆಗುತ್ತಲ್ಲ ಅವಾಗ ನಮಗೆ ಗ್ರೀನಲ್ಲಿ ನಮಗೆ ನಾಟ್ ಆಗಿ ಬರುತ್ತೆ ಅದು ಗ್ರೀನ್ ಬೇಡ ನಮಗೆ ಗ್ರೀನ್ ಸ್ಟ್ರೈಟ್ ಆಗಿರಬೇಕು ನಾವು ಪಿಂಕನ್ನು ಈ ಥರ ಹಾಗೆ ಬಿಟ್ರೆ ಅದು ಹಾಗೆ ಬೆಂಡಾಗಿ ನಮಗೆ ನಾಟಾಗಿ ಕ್ರಿಯೇಟ್ ಆಗುತ್ತೆ ತ್ರೀ ಫೋರ್ ಸೆವೆನ್ ಆಗಿದೆ ಇದೊಂದು ಏಟ್ ಸಾರಿ ಸೆವೆನ್ ಸೆವೆನ್ ಹಾಕಿರ್ತು ನೋಡಿ ಈ ಥರ ನಾವು ಈಗ ಬೆರಳಿಗೆ ಫಸ್ಟು ಸುತ್ತಿರ್ತೀವಲ್ಲ ತ್ರೆಡ್ಡು ಮೆಹಂದಿ ಗ್ರೀನು ಆ ಥ್ರೆಡ್ಡನ್ನು ನಾವು ಎಳಿಬೇಕು ಅದು ಬ್ಯಾಕ್ ಸೈಡ್ ಇರುತ್ತೆ ಇನ್ನು ಸೈಡು ಅದನ್ನು ಎಳೆದ್ರೆ ನಮಗೆ ಪೆಟ್ಟೆಲ್ಲ ಕ್ರಿಯೇಟ್ ಆಗುತ್ತೆ ನೋಡಿ ಸ್ವಲ್ಪ ಬಿಗ್ಗೆ ಇಳಿದ್ರೆ ಅದು ಸ್ಟಿಫ್ ಆಗಿ ಈಗ ನಮಗೆ ಪಿಂಕ್ ಥ್ರೆಡ್ಡನ್ನು ಫುಲ್ ಪಿಂಕ್ ಇದನ್ನು ಕವರ್ ಮಾಡ್ಕೊಂಡ ಒಂದು ಪೆಟಲ್ಸ್ ರೆಡಿ ಮಾಡ್ಕೊಳ್ಳೋಣ ಪಿಂಕ್ದು ಇದು ಈಸಿ ಈ ಥರ ಸುತ್ತಕೊಂಡು ಬೆರಳಿಗೆ ಸುತ್ಕೊಂಡು ಇದರಲ್ಲೇ ನಾವು ನಾಟನ್ನು ಕ್ರಿಯೇಟ್ ಮಾಡಿದ್ರೆ ಇದೇ ಥ್ರೆಡ್ ಇದೇ ಥ್ರೆಡ್ಡನ್ನು ಬೆರಳಿಗೆ ಸುತ್ಕೋಬೇಕು ಇದೇ ಥ್ರೆಡ್ಡಿಂದ ನಾವು ನಾಟನ್ನು ಹಾಕಬೇಕು ಆವಾಗ ಪೆಟಲ್ಸು ನಮಗೆ ಬರುತ್ತೆ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಈ ಸೆವೆನ್ ಕಂಪ್ಲೀಟ್ ಆಯಿತು ಈಗ ಶಟಲನ್ನು ಇನ್ಸರ್ಟ್ ಮಾಡೋಣ ಪೆಟ್ಟಲ್ ಸುಪಿಟ್ಟಲು ಲಾಕ್ ಮಾಡೋಣ ಸೇಮ್ ಮತ್ತೆ ಸೆವೆನ್ ಡಬಲ್ ನಾಟ್ಸ್ ಫೈವ್ ಸಿಕ್ಸ್ ಸೆವೆನ್ ಸೆವೆನ್ ಡಬಲ್ ನಟೋ ಆದಮೇಲೆ ಇಲ್ಲಿ ಒಂದು ತ್ರೀ ಎಮ್ ಎನ್ ಬೀಡನ್ನು ಆ್ಯಡ್ ಮಾಡ್ತಿದ್ದೀನಿ ಬೀಡನ್ನು ಆವಾಗಲೇ ಆ್ಯಡ್ ಮಾಡಿಕೊಂಡು ಅದರೊಳಗಡೆಯಿಂದ ಶೆಟಲನ್ನು ಇನ್ಸರ್ಟ್ ಮಾಡಿದ್ರೆ ಬೀಡ್ ನಮಗೆ ಲಾಕ್ ಆಗುತ್ತೆ ಬೀಡ್ ಲಾಕ್ ಆದಮೇಲೆ ಮತ್ತೆ ಸೇಮ್ ಡಬಲ್ ಸ್ಟಿಚ್ಚಸ್ ಡಬಲ್ ನಾಟ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸೆವೆನ್ ಕಂಪ್ಲೀಟ್ ಆಯಿತು ಈಗ ಇನ್ನೊಂದು ಲೋಪನ್ನು ಬಿಟ್ಕೊತಿದ್ದೀನಿ ಇದು ಪೆಟಲ್ಸ್ ಪೆಟಲ್ ಜಾಯಿನ್ ಮಾಡೋದಕ್ಕೆ ಲೋಪು ಬೇಕೇ ಬೇಕು ಮತ್ತು ಸೇಮ್ ಸೆವೆನ್ ಡಬಲ್ ನಾಟ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ನೋಡಿ ಕಂಪ್ಲೀಟ್ ಆಯಿತು ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ ಈಗ ರಿಮೂವ್ ಮಾಡಿ ಬೆರಳಿಗೆ ಸುತ್ತಲ ಎಲ್ಲ ಥ್ರೆಡ್ ರಿಮೂವ್ ಮಾಡಿ ಶೆಟಲಲ್ಲಿರೋ ಥ್ರೆಡ್ಡನ್ನು ನಿಧಾನ ಕೇಳಿಬೇಕೀಗೆ ಇದು ಫಸ್ಟು ಹಾಕಿ ಈ ಪೆಟಲ್ಸ್ ಹಾಕಿದ್ಮೇಲೆ ಇವಾಗ ನಾವು ಈ ಉಲ್ಟಾ ಇಟ್ಕೊಂಡು ಗ್ರೀನ್ ಪೆಟಲ್ಸನ್ನು ಹಾಕಬೇಕು ಲಾಶ್ಟೆ ಪೆಟಲನ್ನು ಎರಡೂ ಥ್ರೆಡ್ಡಿಂದು ಹಾಕ್ಬೇಕಲ್ಲ ಇದು ಮೂರು ಪೆಟಲ್ಸ್ ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ನಾವು ಮತ್ತೆ ಆಫ್ ಆ್ಯಂಡ್ ಆಫ್ ಲಾಶ್ಟೆ ಪೆಟಲ್ ಹಾಕ್ಬೇಕು ಈಗ ಗ್ರೀನ್ ಸಿಂಗಲ್ ಪೆಟಲ್ ತುಂಬ ಈಸಿ ಫ್ರೆಂಡ್ಸ್ ಬಟ್ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೋಡಿದ್ರೆ ಖಂಡಿತ ಅರ್ಥ ಆಗುತ್ತೆ ನಿಮಗೆ ನಿಮಗೆ ಈ ಟಾಟಿಂಗ್ದು ನಾಟ್ ಹಾಕೋದಕ್ಕೆ ಬಂದು ಪೆಟಲ್ ಹಾಕೋದಕ್ಕೆ ಬಂದುಬಿಟ್ರೆ ನಿಮಗೆ ಟ್ಯಾಟಿಂಗು ಕಲಿಯೋದಕ್ಕೆ ಈಸಿ ಆಗುತ್ತೆ ಸೆವೆನ್ ಆಗಿದೆ ಏಟು ಏಯ್ಟ್ ಕಂಪ್ಲೀಟ್ ಆಯಿತು ಪೆಟಲ್ಸ್ ಪೆಟಲ್ಲು ಜಾಯಿನ್ ಮಾಡ್ತಿದ್ದೀನಿ ಪೆಟಲ್ಸ್ ಪೆಟೆಲ್ ಜಾಯಿನ್ ಆದಮೇಲೆ ನೀವು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಮೂವ್ ಆಗುತ್ತೆ ಇಲ್ಲೋ ಥ್ರೆಡ್ಡು ಅಂತ ನೋಡಬೇಕು ಈ ಥರ ಕೇರ್ ಬೆಳ್ಳಿಗೆ ಸುತ್ತಿರೋ ಥ್ರೆಡ್ಡನ್ನು ಮತ್ತು ಶೆಟಲಿಗೆ ಸುತ್ತಿರೋ ಥ್ರೆಡನ್ನು ಹೀಗೆ ಇಳಿದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಕ್ಲೀನಾಗೆ ಲಾಕ್ ಆಗಿದೆ ಥ್ರೆಡ್ಡು ಮೂವ್ ಆಗ್ತಾ ಇದ್ದರೆ ಯಾವುದೇ ರೀತಿ ತೊಂದರೆ ಇರಲ್ಲ ಮತ್ತು ಸೇಮ್ ಸೆವೆನ್ ಡಬಲ್ ನಾಟ್ ಅಲ್ಲ ಏಯ್ಟ್ ಡಬಲ್ ನಾಟ್ ಸಾರಿ ನಿಮ್ಗೆ ಹೇಳಿದ್ದೀನಿ ಏಯ್ಟ್ ಡಬಲ್ ನಾಟ್ಸ್ ಏನಕ್ಕೆ ಆಗ್ತಾ ಇರೋದಂತ ಥ್ರೆಡ್ ಮೇಲೆ ಡಿಪೆಂಡ್ ಆಗುತ್ತೆ ಸೆವೆನ್ ಏಯ್ಟ್ ಇಲ್ಲಿ ಬೀಡನ್ನು ನಾನು ಸ್ಯಾರಿಗೆ ಸ್ಟಿಚ್ ಮಾಡ್ಬೇಕಾದ್ರೆ ಆ್ಯಡ್ ಮಾಡ್ಕೊತೀನಿ ಸೊ ಹಾಗಾಗಿ ಖಾಲಿ ಲೂಪನ್ನು ಇದ್ದೀನಿ ಮತ್ತು ಸೇಮ್ ಏಯ್ಟ್ ಡಬಲ್ ನಾಟ್ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ಹೊಸ್ತಾಗಿ ನನ್ನ ವೀಡಿಯೋಗಳನ್ನ ನೋಡ್ತಾ ಇರೋ ನೀವು ಬೇಸಿಕ್ ವೀಡಿಯೋಗಳನ್ನ ನೋಡಿ ಲಿಂಕ್ ಕಳಿಸಿ ಅಂತ ಕೇಳ್ತಾನೆ ಇರ್ತೀರಾ ಏನಿಲ್ಲ ನನ್ನದು ಯೂಟ್ಯೂಬ್ ಚಾನಲ್ ಪ್ರೊಫೈಲ್ಗೆ ಕ್ಲಿಕ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ಅಷ್ಟು ವೀಡಿಯೋಗಳು ಯೂಟ್ಯೂಬ್ ಯೂಟ್ಯೂಬ್ ಶಾರ್ಟ್ಸು ಮತ್ತು ಕಮ್ಯುನಿಟಿ ಗ್ರೂಪ್ಸು ಎಲ್ಲ ಬರುತ್ತೆ ನೀವು ಅದರಲ್ಲಿ ಯಾವ ವಿಡಿಯೋ ಬೇಕೋ ಅದನ್ನು ಚೂಸ್ ಮಾಡಿಕೊಂಡು ನೋಡ್ಬೋದು ನೋಡಿ ಮತ್ತು ಏಟ್ ಡಬಲ್ ನಾಟ್ ಆಯಿತು ಈಗ ಸೇಮ್ ಒಂದು ಎಮ್ ಟಿ ಲೋಪೋ ಮತ್ತು ಸೇಮ್ ಏಯ್ಟ್ ಡಬಲ್ ನಾಟು ನಾವು ಒಂದು ಪೆಟಲನ್ನು ಕ್ರಿಯೇಟ್ ಮಾಡಬೇಕಂದ್ರೆ ಇಲ್ಲಿ ಕಂಪಲ್ಸರಿ ಒಂದು ಅಂದರೆ ನಮಗೆ ನೀವು ಅದು ಇದು ಜಾಯಿನ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ನಾನಿಲ್ಲಿ ಒಂದು ಪೆಟಲನ್ನು ಫುಲ್ ಕಂಪ್ಲೀಟಾಗಿ ಜಾಯಿನ್ ಮಾಡಬೇಕು ಪಕ್ಕಕ್ಕೆ ಜಾಯಿನ್ ಮಾಡಬೇಕು ಲೆಫ್ಟು ರೈಟು ಎರಡಕ್ಕೂ ಜಾಯಿನ್ ಮಾಡಬೇಕು ಒಂದು ಬೀಡ್ ಹಾಕಬೇಕು ಅಂದರೆ ಮೂರು ಮೂರು ಕಡೆ ಲೂಪು ಕಂಪಲ್ಸರಿ ಬೇಕೇ ಬೇಕು ಸಿಕ್ಸ್ ಸೆವೆನ್ ಏಯ್ಟ್ ನೋಡಿ ಇಲ್ಲಿ ತ್ರೀ ಲೂಪ್ ಬಿಟ್ಟಿದ್ದೀನಿ ಇಲ್ಲೊಂದು ಜಾಯಿನ್ ಮಾಡಿದ್ದೀನಿ ಒಂದು ಖಾಲಿ ಲೂಪು ಮತ್ತು ಇದೊಂದು ಲೂಪು ಲೂಪ್ ಅಥವಾ ಪಿಕ್ಯಾಟು ಅಂತ ಕರೀತಾರೆ ಇದನ್ನು ಕಂಪ್ಲೀಟ್ ಈ ಪೆಟಲ್ಸ್ ಕಂಪ್ಲೀಟ್ ಆಯಿತು ನೋಡಿ ಪಿಂಕ್ ಕಲರ್ದು ಅಲ್ಲ ಮೆಹಂದಿ ಗ್ರೀನು ಈ ಪೆಟಲ್ಸ್ ಹಾಕಿದ್ದಾದಮೇಲೆ ನೀವು ಕಂಪಲ್ಸರಿ ಶೆಟಲನ್ನು ಈ ಥರ ಇಟ್ಕೊಂಡು ಥ್ರೆಡ್ಡನ್ನು ಲೂಸ್ ಮಾಡ್ಕೊಳ್ಳಿ ಈ ಥರ ಇಟ್ಕೊಂಡ್ರೆ ನೋಡಿ ಆ ಶೆಟಲ್ಲು ತಿರುಗುತ್ತೆ ಅಂದರೆ ಟೈಟಾಗಿ ಸುತ್ಕೊಂಡು ಸುತ್ಕೊಂಡು ದಾರ ಥ್ರೆಡ್ಡು ಟೈಟಾಗಿರುತ್ತೆ ಸೊ ಈ ಥರ ಹಿಂಗೆ ಹೇಳ್ಕೊಂಡ್ರೆ ಅದು ಲೂಸ್ ಲೂಸ್ ಆಗುತ್ತೆ ಅನಂತರ ನೋಡಿ ಇದು ಸ್ವಲ್ಪ ಟೈಟಾಗಿ ಬಂದಿದೆ ಇದು ಸ್ವಲ್ಪ ಲೂಸಾಗಿ ಕಾಣಿಸ್ತಿದ್ಯಲ್ವ ನೀವು ಮತ್ತೆ ಇವಾಗ ನಾವು ಇದನ್ನು ಸ್ವಲ್ಪ ಬಿಗ್ಗೆ ಎಳ್ಕೋಬೇಕು ನೀವು ಇನ್ನೊಂದು ಪೆಟಲ್ಸ್ ಹಾಕ್ಬೇಕಾದ್ರೆ ಆಲ್ರೆಡಿ ಆಗಿರೋ ಪೆಟಲ್ಸನ್ನು ಸ್ವಲ್ಪ ಬಿಗ್ಗಿಯಾಗ ಹೇಳ್ಕೊಂಡು ಹಾಕಿದ್ರೆ ಅವಾಗ ಸ್ಟಿಫಾಗಿ ಸ್ಟಿಫಾಗಿ ಕೂರುತ್ತದು ನೋಡಿ ಮೂರಾಯಿತು ಇನ್ನೊಂದು ಪೆಟಲ್ಸ್ ಹಾಕಿದ್ರೆ ಅದು ಕಂಪ್ಲೀಟ್ ಆಗುತ್ತೆ ನಮಗೆ ಒಂದು ಫ್ಲವರ್ ಕ್ರಿಯೇಟ್ ಆಗುತ್ತೆ ಬಟ್ ಇವಾಗ ಹಾಕೋದು ನಾವು ಆ ಕಡೆ ಅರ್ಧ ಗ್ರೀನು ಈ ಕಡೆ ಅರ್ಧ ಪಿಂಕ್ ಹಾಕ್ಬೇಕು ಪೆಟಲ್ಸು ಸೊ ಹಾಗಾಗಿ ಸೇಮ್ ನಿಮಗೆ ನೋಡಿ ಗ್ರೀನನ್ನು ಸುತ್ತಕೊಳ ಗ್ರೀನ್ ಕಡೆನೇ ನಾನು ಮೇಲ್ಭಾಗ ಇಟ್ಕೊಂಡಿದ್ದೀನಿ ಗ್ರೀನ್ ಸುತ್ಕೊಂಡು ಫಸ್ಟ್ ಸ್ಟಾರ್ಟಿಂಗು ಗ್ರೀನನ್ನೇ ಹಾಕ್ತಾ ಇದ್ದೀನಿ ನಾನು ಏಯ್ಟ್ ಡಬಲ್ ನಾಟ್ಸ್ ಫೋರ್ 5, ಸಿಕ್ಸ್ 7, ಏಯ್ಟ್ ಏಯ್ಟ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ಪೆಟಲ್ಸ್ ಪೆಟೆಲ್ ಜಾಯಿನ್ ಮಾಡ್ತೀನಿ ಮತ್ತೆ ಸೇಮ್ ಮತ್ತು ಏಯ್ಟ್ ಡಬಲ್ ನಾಟ್ಸು ಇಲ್ಲಿ ಅರ್ಧ ಭಾಗ ಗ್ರೀನ್ ಹಾಕ್ತಾಯಿದ್ದೀನಿ ಅರ್ಧ ಭಾಗ ಪಿಂಕ್ ಆಗ್ತಾಯಿದ್ದೀನಲ್ವಾ ಸೊ ಹಾಗಾಗಿ ಎರಡು ಎರಡು ಕಡೆ ನಾವು ಎಂಟು ಹದಿನಾರು ನಾಟಲ್ಲಿ ಗ್ರೀನ್ ಹಾಕ್ತೀನಿ ಇನ್ನು ಹದಿನಾರು ನಾಟಲ್ಲಿ ಪಿಂಕ್ ಹಾಕ್ತೀನಿ ನೋಡಿ ಇದು ಕಂಪ್ಲೀಟ್ ಆಯಿತು ಈಗ ಥ್ರೆಡ್ಡನ್ನು ಬಿಟ್ಬಿಟ್ಟು ನೋಡಿ ಈ ಥರ ಇದು ಕೆಳಭಾಗ ಬರಬೇಕು ಹೀಗೆ ಇಟ್ಕೋಬೇಕು ಸೇಮ್ ನೋಡಿ ಈ ಪೆ ಗ್ರೀನ್ ಶಟಲ್ ಹಾಗೆ ಬಿಟ್ಬಿಡ್ಬೇಕು ಸುತ್ಕೊಳ್ಳೋಣ ಈಗ ಪಿಂಕ್ ಶೆಟಲ್ ಇದೆಯಲ್ವ ಅದನ್ನು ನಾನು ಬೆರಳಿಗೆ ಸುತ್ಕೊಂಡಿದ್ದೀನಲ್ವ ಅಲ್ಲ ಕೈಯಲ್ಲಿ ಇಟ್ಕೊಂಡಿದ್ದೀನಿ ರೈಟ್ ಸೈಡ್ ಹ್ಯಾಂಡಲ್ಲಿ ನೋಡಿ ಇಲ್ಲಿ ಇನ್ಸೈಡು ಒಂದೇ ಥ್ರೆಡ್ ಬರೋದು ಗ್ರೀನು ಬಟ್ಟು ನಾಟು ಚೇಂಜ್ ಆಗುತ್ತೆ ನಾಟ್ ಕಲರ್ ಚೇಂಜ್ ಆಗುತ್ತೆ ನಾಟ್ ಹಾಕೋದು ಆಗಲೇ ಗ್ರೀನ್ ಹಾಕಿದ್ದೆ ಈಗ ಪಿಂಕ್ ಇದ್ದೀನಿ ನೋಡಿ ಇದು ಹಾಕ್ಬೇಕಾದ್ರೆ ನೀವು ಸ್ವಲ್ಪ ನಿಧಾನಕ್ಕೆ ಹುಷಾರಾಗಿ ನೋಡಿಕೊಂಡು ನಾಟ್ ಕ್ರಿಯೇಟ್ ಆಗುತ್ತೆ ಇಲ್ವ ಅಂತ ಹಾಕಿ ತ್ರೀ ಫೋರ್ ಫೈವ್ ಮೇಲ್ಭಾಗ ಒಂದ್ಸರಿ ಕೆಳಭಾಗ ಒಂದ್ಸರಿ ನೋಡಿ ಮೇಲ್ಭಾಗ ಹಾಕಿ ಈ ಥ್ರೆಡ್ಡಿಂದ ಗ್ರೀನ್ ಥ್ರೆಡ್ಡಿಂದ ಇನ್ಸರ್ಟ್ ಮಾಡ್ಕೋಬೇಕು ಮತ್ತು ಕೆಳಭಾಗದಿಂದ ಮತ್ತು ಮೇಲಕ್ಕೆ ತೊಗೊಂಡು ಈ ಪಿಂಕ್ ಥ್ರೆಡ್ ಒಳಗಡೆಯಿಂದ ತೊಗೋಬೇಕು ಅವಾಗ ನಮಗೆ ನಾಟ್ ಕ್ರಿಯೇಟ್ ಆಗುತ್ತೆ ನೋಡಿ ನಾವು ಈ ನಾರ್ಮಲ್ ಸೂಜಿದಾರದಲ್ಲಿ ಒಂದು ಸಲ ಹಿಂಗಾಕಿ ಮೇಲಾಕಿ ಇನ್ನೊಂದ್ಸಲಿ ಕೆಳಭಾಗ ಹಾಕ್ತೀವಲ್ಲ ಆ ಥರ ಸಿಕ್ಸ್ ಆಗಿದೆ ಸೆವೆನ್ ಸೆವೆನ್ ಇದು ಸೆವೆನ್ ಆಗ್ತಾಯಿದ್ದೀನಿ ನಾನು ನಿಮ್ಗೆ ಹೇಳಿದಾಗೆ ಥ್ರೆಡ್ ದಪ್ಪ ಇದೆ ಸೊ ಹಾಗಾಗಿ ಸೆವೆನ್ ಸಾಕಾಗುತ್ತೆ ಇಲ್ಲಿ ಲಾಕ್ ಮಾಡಿಕೊಂಡೆ ಇದು ಸ್ಟ್ರೈಟ್ ಇರುತ್ತೆ ಈ ಗ್ರೀನ್ ಥ್ರೆಡ್ ಸ್ಟ್ರೈಟಾಗೇ ಇರುತ್ತೆ ನಮಗೆ ಸೇಮ್ ಮತ್ತು ಪಿಂಕು ಏಯ್ಟ್ ಡಬಲ್ ಅಲ್ಲ ಸೆವೆನ್ ಡಬಲ್ ನಾಟ್ ಹಾಕ್ತಿದ್ದೀನಿ ಆ್ಯಕ್ಚುಲಿ ಅದು ಲೆಕ್ಕ ಏಟು ಏಯ್ಟೇ ಅಂದರೆ ಥ್ರೆಡ್ ಎರಡೂ ಒಂದೇ ಇದರಲ್ಲಿದ್ದ ಸೈಜಲ್ಲಿದ್ದರೆ ನೀವು ಖಂಡಿತ ಒಂದು ಡಬಲ್ ನಾಟ್ಸನ್ನು ಸೇಮ್ ಹಾಕಬೇಕು ಬಟ್ ಇಲ್ಲಿ ನಾನು ತೊಗೊಂಡಿರೋ ಕಲರ್ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ತಿಕ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ ಥ್ರೆಡ್ಡು ಮೆಹಂದಿ ಪಿಂಕ್ ಮೆಹಂದಿ ಗ್ರೀನು ಸ್ವಲ್ಪ ತಿನ್ನಾಗಿದೆ ಪಿಂಕು ಸ್ವಲ್ಪ ದಪ್ಪ ಇರೋದ್ರಿಂದ ನಾನು ಒಂದು ನಾಟನ್ನು ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ದೀನಿ ನಿಮ್ಮದು ಈಕ್ವಲ್ ಆಗಿದ್ದರೆ ಆ ಥ್ರೆಡ್ಡು ಸೊ ನಾಟನ್ನು ಈಕ್ವಲ್ ಆಗಿ ಹಾಕೋಬೇಕು ಫೋರ್ ಸೆವೆನ್ ಆಗಿದೆ ಈಗ ಥ್ರೆಡ್ಡನ್ನು ರಿಮೂವ್ ಮಾಡಿ ಬೆರಳಿಗೆ ಸುತ್ತಿರೋದೆಲ್ಲ ಈ ಗ್ರೀನ್ ಗ್ರೀನ್ ಶೆಟ್ಟಲ್ಲಿ ಇದೆಯಲ್ವಾ ಗ್ರೀನ್ ಥ್ರೆಡ್ಡಿಂಗ್ ಶೆಟ್ಟಲ್ಲು ಅದನ್ನು ಇಟ್ಕೊಂಡು ಹೇಳಿಯೋಣ ನೋಡಿ ಇಲ್ಲಿದೆ ಥ್ರೆಡ್ ಅದು ನಿಧಾನಕ್ಕೆ ಸ್ವಲ್ಪ ಹೆಬ್ಬೆರಳಲ್ಲಿ ಈ ಥರ ಮಾಡಿಕೊಂಡು ಅದು ಹೇಳಿದ್ರೆ ಸ್ಟಿಫಾಗಿ ಕೂರುತ್ತೆ ನೋಡಿ ಕ್ರಿಯೇಟ್ ಆಯಿತು ಒಂದು ಫ್ಲವರ್ ಹಾಫ್ ಆ್ಯಂಡ್ ಆಫ್ ನಿಮಗೆ ಇದೆರಡೂ ಸಿಂಗಲ್ ಕಲರಲ್ಲೇ ಬೇಕು ಅಂದರೆ ನೀವು ಇದೇ ಥರ ಬೇಕು ಅಂದರೆ ಸಿಂಗಲ್ ಕಲರಲ್ಲಿ ಎರಡೂ ಶಟಲ್ಗೂ ಸಿ ಒಂದೇ ಕಲರ್ ಥ್ರೆಡ್ಡನ್ನು ಹಾಕಿ ಏರಿಸ ಸೇರಿಸ್ಕೊಳ್ಳಿ ನೀವು ಸುತ್ತಿಟ್ಕೊಳ್ಳಿ ಸೇಮ್ ಇದೇ ಥರ ಬೇಕು ಎಲ್ಲೂ ಗಂಟಾಗ್ತಂಗೆ ಅನ್ನಂಗಿದ್ರೆ ಬಟ್ ನೀವು ನಮಗೆ ಈ ಥರ ಬೇಡ ರಿಸ್ಕ್ ಆಗುತ್ತೆ ಅನ್ನೋದಾದರೆ ಫೋರ್ ಪೆಟಲ್ಸ್ ಫೋರ್ ಪೆಟಲ್ಸ್ನ ಸಪ್ರೇಟ್ ಸಪ್ರೇಟ್ ಹಾಕ್ಕೊಂಡು ಪೀಸ್ ವೈಸ್ ನಾನು ಹೇಳಿದ್ನಲ್ವ ಪೆಟಲ್ ಒಂದೊಂದು ಇದಿಷ್ಟು ಒಂದು ಹಾಕ್ಕೊಂಡು ಇನ್ನೊಂದು ಪೆಟಲ್ಸ್ ಹಾಕ್ಬೇಕಾದ್ರೆ ಅದನ್ನು ಜಾಯಿನ್ ಮಾಡ್ಬೋದು ಅದನ್ನು ತೋರಿಸಿದ್ದೀನಿ ವೀಡಿಯೋದಲ್ಲಿ ಅದು ಬೇರೆ ಥರ ತೋರಿಸಿದ್ದೀನಿ ನಿಮಗೆ ಇದೇ ರೀತಿ ಇನ್ನೊಂದು ಸಾರಿ ತೋರಿಸ್ತೀನಿ ನಿಮಗೆ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಸೇಮ್ ಇದು ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ ಹಾಕೋದಕ್ಕೆ ಸೇಮ್ ಇದೇ ಶೇಪಲ್ಲಿ ನಮಗೆ ಸಿಂಗಲ್ ಪೆಟಲ್ಸ್ ಫುಲ್ ಇದೊಂದು ಹಾಕಿ ಹಾಕ್ಬಿಟ್ಟು ಅದನ್ನು ಸಪ್ರೇಟಾಗಿ ಹಾಕ್ಬೋದು ಜಾಯಿನ್ ಮಾಡಬೇಕು ಪೆಟಲ್ಸ್ ಪೆಟಲ್ಸ್ನ ಒಂದಕ್ಕೆ ಅಲ್ಲ ಫ್ಲವರ್ ಫುಲ್ ಫ್ಲವರ್ ಫ್ಲವರ ಹಾಕಿ ಜಾಯಿನ್ ಮಾಡಬೇಕು ಇದೊಂದು ಇಪ್ಪತ್ತು ಪೀಸ್ ಹಾಕ್ಕೊಂಡ್ರೆ ಇನ್ನೊಂದು ಹಾಕಬೇಕಾದ್ರೆ ಜಾಯಿನ್ ಮಾಡ್ಕೊಂಡು ಹೋಗ್ಬೇಕು ಒಂದೊಂದೇ 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 ನಾನು ನಿಮಗೆ ಲಾಸ್ಟ್ ಒಂದು ಬ್ಯಾಗ್ ಲಾಸ್ಟ್ ಒಂದು ತ್ರೀ ಫೋರ್ ವೀಡಿಯೋದಲ್ಲಿ ತೋರಿಸಿದೆ ನಿಮಗೆ ಪೆಟಲ್ಸ್ಗಳ್ನ ಒಂದಕ್ಕೊಂದು ಹೇಗೆ ಜಾಯಿನ್ ಮಾಡೋದು ಅಂತ ಫ್ಲವರ್ಗಳನ್ನ ಆ ಥರ ನಾವು ಜಾಯಿನ್ ಮಾಡ್ಕೊಂಡು ಹೋಗ್ಬೋದು ಇದು ಇನ್ನೊಂದು ಸ್ವಲ್ಪ ಇದೆ ಇನ್ನೊಂದು ತ್ರೀ ಫೋರ್ ಪೆಟಲ್ಸ್ ಹಾಕೋದೆ ಫ್ಲವರ್ಸ್ ಇಷ್ಟು ಹಾಕಿದ್ರೆ ಸ್ಯಾರಿಗೆ ಕಂಪ್ಲೀಟ್ ಆಗುತ್ತೆ ಅದನ್ನ ಹಾಕ್ಬಿಟ್ಟು ಸ್ಯಾರಿಗೆ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ಇದು ಕಂಪ್ಲೀಟ್ ಆಗಿದೆ ಈಗ ಸ್ಟಿಚ್ ಮಾಡೋದು ತೋರಿಸ್ತೀನಿ ನೋಡಿ ಇದು ಪಲ್ಲು ಸ್ಯಾರಿ ಪಲ್ಲು ವೈನ್ ಕಲರ್ ಇದೆ ಒಂಥರ ಇದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಇದೆ ಸರಿ ಥ್ರೆಡ್ ಸಿಗೋಲ್ಲ ಮ್ಯಾಚಿಂಗು ಇದು ಸ್ವಲ್ಪ ಡಾರ್ಕ್ ಆಗಿದೆ ಇದು ಸ್ವಲ್ಪ ಡಲ್ ಇದೆ ಸ್ಯಾರಿ ಕಲರು ಇದು ಮೆಜಂತ ಪಿಂಕು ಇದು ಅದರಲ್ಲೇ ಸ್ವಲ್ಪ ವೈನ್ ಕಲರ್ ಇದೆ ಪಲ್ಲು ಕಲರು ಥ್ರೆಡ್ ಅನ್ನ ಸೂಜಿಗೆ ಸೂಜಿಗೆ ಒಂದು ಸಲ ಲಾಕ್ ಮಾಡ್ಕೊಳ್ಳಿ ಈ ಥರ ಕೆಳಗಡೆಯಿಂದ ಸೂಜಿಗೆ ನೀಡಲನ್ನು ಏರಿಸಿ ಅಲ್ಲ ಬೀಡನ್ನು ಹೇರಿಸ್ಬಿಟ್ಟು ಮತ್ತು ನೋಡಿ ನಾವು ಯಾವ ಸೈಡು ಪಲ್ಲುಗೆ ಸ್ಟಿಚ್ ಮಾಡ್ತೀವೋ ಆ ಸೈಡ್ ಇಟ್ಕೊಂಡು ಆ ಲೂಪ್ ಇದೆಯಲ್ವ ಖಾಲಿ ಲೂಪ್ ಇಟ್ಟಿದ್ದೀವಲ್ಲ ಆ ಲೂಪ್ಗೆ ನೀಡಲನ್ನು ತೋರಿಸ್ಬಿಟ್ಟು ಮತ್ತು ಸೇಮ್ ಬೀಡು ಬೀಡಿಗೆ ಇನ್ಸರ್ಟ್ ಮಾಡಬೇಕು ನೀಡಲನ್ನು ಬೀಡಿಗೆ ಇನ್ಸರ್ಟ್ ಆದಮೇಲೆ ಮತ್ತೆ ಜಿಗ್ಝಾಗ್ ಮಾಡಿದಾರಲ್ವ ಅದಕ್ಕೆ ನಾವು ನೀಡಲನ್ನು ಇನ್ಸರ್ಟ್ ಮಾಡಬೇಕು ಆವಾಗ ಅದು ನೀಟಾಗಿ ಕೂರುತ್ತೆ ಆ ಲೂಪ್ ಒಳಗಡೆ ಬೀಡೋಗ್ಬೇಕು ಈ ಥರ ಕಾಣುತ್ತೆ ಹಾಗೆ ಕಂಟಿನ್ಯೂ ಮಾಡಿಕೊಂಡು ಮುಂದೆ ಬ್ಯಾಕ್ ಸೈಡು ನಮಗೆ ಥ್ರೆಡ್ ಬರಬೇಕು ಫ್ರಂಟ್ ಸೈಡು ಕಾಣಬಾರ್ದು ಥ್ರೆಡ್ಡು ಹೊಲಿಯೋದು ಸ್ಟಿಚ್ ಮಾಡೋದು ಇದನ್ನು ಹೀಗೆ ಲೇಸ್ನ ಈಗ ಸ್ಯಾರಿಗೆ ಇಟ್ಕೊಂಡು ನೋಡಿ ಎಲ್ಲೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೀವು ಇದಾಗಲಿಲ್ಲ ಅಂದರೆ ನೀವು ಅಲ್ಲಿಗೆ ಬೇಕಾದ್ರೆ ಚಾಪೀಸಲ್ಲಿ ಮಾರ್ಕರ್ ಬರುತ್ತಲ್ಲ ಮಾರ್ಕರಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ನೀವು ಸ್ಟಿಚ್ ಮಾಡ್ಬೋದು ಇಲ್ಲಾಂದರೆ ಹೀಗೆ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಾಗೇನ ಕಂಟಿನ್ಯೂ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು ನೀವು ಇಲ್ಲಿಗೆ ಬೀಡು ಕ್ರಿಸ್ಟಲ್ ಬೀಡು ಯಾವ್ದು ಬೇಕಾದ್ರೂ ಹಾಕ್ಬೋದು ತುಂಬ ದೊಡ್ಡ ಬೀಡ್ ಬೇಡ ಈ ತ್ರೀ ಎಮ್ ಎಮ್ ಸೈಜು ಇದಕ್ಕಿನ್ನ ಇನ್ನೊಂದು ಬಿಗ್ ಸೈಜ್ ಹಾಕ್ಬೋದು ಸ್ವಲ್ಪ ಒಂದು ನೆಕ್ಸ್ಟ್ ಸೈಜ್ ಹಾಕ್ಬೋದು ಅಷ್ಟೇ ಇದಕ್ಕಿನ್ನ ತುಂಬ ದೊಡ್ಡ ಸೈಜು ಅಷ್ಟೊಂದು ಟ್ಯಾಟಿಂಗಿಗೆ ಸೂಟ್ ಆಗೋಲ್ಲ ಇದು ಕಲರ್ ಬೀಡ್ ಬರುತ್ತೆ ಕಲರ್ ಬೀಡು ಮ್ಯಾಚ್ ಮಾಡ್ಕೋಬೋದು ನೋಡಿ ಇದಿಷ್ಟು ಈಗ ಸ್ಟಿಚ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗೆ ಕಾಣುತ್ತೆ ಸ್ಯಾರಿ ಅಂತ ನೋಡಿ ಇದನ್ನು ಜಾಸ್ತಿ ಲೂಸ್ ಲೂಸ್ ಬಿಟ್ಟರು ಸ್ಟಿಚ್ ಮಾಡಿದ್ರು ಚೆನ್ನಾಗಿ ಕಾಣಲ್ಲ ಬೆಂಡ್ ಆಗುತ್ತೆ ಫ್ಲವರ್ಸು ಸೊ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀವು ಸ್ಟಿಚ್ ಮಾಡಬೇಕು ಸ್ಯಾರಿ ಪೂರ್ತಿ ಸ್ಟಿಚ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಇದು ಫೈನಲಿ ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಕಾಂಟ್ರಾಸ್ಟ್ ತುಂಬ ಚೆನ್ನಾಗಿದೆ ನೋಡಿ ಈ ಥರ ನೀವು ಆಪೋಸಿಟ್ ಕಲರ್ ಹಾಕ್ಕೊಂಡು ಸ್ಟಿಚ್ ಮಾಡಬೇಕು ಇಲ್ಲಿಗೆ ಇನ್ನು ಒಂದು ಕುಂದನ್ ಸಾಕಬೇಕು ಅದು ಅದನ್ನ ಕುಂದನ್ ಸಾಕಿಬಿಟ್ರೆ ರೆಡಿ ಆಗುತ್ತೆ ಓಕೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಈಗಲೇನ ಆದರೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅವಾಗ ಅರ್ಥ ಆಗುತ್ತೆ ಖಂಡಿತ ಈಗಲೇ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನೀವು ಹೊಸ್ದಾಗಿ ವೀಡಿಯೋ ನೋಡ್ತಾ ಇದ್ರೆ ಈಗಲೇ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಹೊಸ ಒಂದು ಡಿಸೈನ್ನೊಂದಿಗೆ ಓಕೆ ಫ್ರೆಂಡ್ಸ್ ಬಾಯ್